ಇನ್ನೊಬ್ಬರ ವೈಯಕ್ತಿಕ ಪ್ರತಿಷ್ಠೆಗಾಗಿ ಪವಿತ್ರ ಕ್ಷೇತ್ರವಾದ ಕೊಂಡಾನ ಕ್ಷೇತ್ರದ ಹೆಸರನ್ನು ಹರಾಜು ಮಾಡಲಾಗ್ತಾ ಇದೆ. ತಾಮಾರ್ ಕೃಷ್ಣಶೆಟ್ಟಿ ವಿರುದ್ಧ ನ್ಯಾಯವಾದಿ ಮೋಹನ್ ರಾಜ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಧಾರ್ಮಿಕ ಕ್ಷೇತ್ರವಾಗಲಿ ರಾಜಕೀಯ ಕ್ಷೇತ್ರದಲ್ಲಾಗಲಿ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವ ತಾಮಾರು ಕೃಷ್ಣಶೆಟ್ಟಿಯವರು ನಿಶ್ಚರಾಗಿಲ್ಲ. ತನ್ನ ವೈಯಕ್ತಿಕ ಪ್ರತಿಷ್ಠೆಗಾಗಿ ಕೊಂಡಾನ ಕ್ಷೇತ್ರದ ಹೆಸರನ್ನು ಹರಾಜು ಹಾಕುತ್ತಿದ್ದಾರೆ ಎಂದು ನ್ಯಾಯವಾದಿ ಮೋಹನ್ ರಾಜ್ ಕೆಆರ್ ಆರೋಪಿಸಿದ್ದಾರೆ. ಕಾರ್ಣಿಕ ಕ್ಷೇತ್ರ ಕೊಂಡಾನ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಮತ್ತು ಒಂದನೇ ಗುರಿಕಾರ ಮುತ್ತಣ್ಣ ಶೆಟ್ಟಿ ತಂಡದ ನಡುವೆ ನಡೀತಾ ಇರುವ ವಿವಾದ ಪೊಲೀಸ್ ಠಾಣೆ ಮೆಟ್ಟಲೇರಿತು. ಆ ಬಗ್ಗೆ ಗುರುವಾರ ಕ್ಷೇತ್ರದ ವಠಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷ್ಣಶೆಟ್ಟಿ ತಾಮಾರ್ ಅವರನ್ನು ಕೊಂಡಾನ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಬೇಡಿ ಎಂದು ಸಂಘ ಪರಿವಾರದ ನಾಯಕರಲ್ಲಿ ವಿನಂತಿಸಿದ್ದೆ. ಆ ವ್ಯಕ್ತಿ ಅಧ್ಯಕ್ಷ ಸ್ಥಾನಕ್ಕೆ ಸೂಕ್ತವಲ್ಲವೆಂದು ಹೇಳಿದ್ದೆ. ಆದರೂ ಆ ವ್ಯಕ್ತಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟು ಕ್ಷೇತ್ರದ ಹೆಸರನ್ನು ಹರಾಜಿಗಿಡುವ ಕೆಲಸ ನಡೀತಾ ಇದೆ. ಕೊಂಡಾನ ಕ್ಷೇತ್ರ ಮಾತ್ರವಲ್ಲದೆ ಕೋಟೆಕಾರು ಬೀರಿಯ ಗಣೇಶೋತ್ಸವದ ವಿರುದ್ಧವೂ ಕೋರ್ಟಿನಲ್ಲಿ ದಾವೆ ಹೂಡಿ ಅದರಲ್ಲಿ ಅವರಿಗೆ ಮುಖಭಂಗವಾಗಿದೆ. ಕೃಷ್ಣಶೆಟ್ಟಿ ಅವರಿಗೆ ಸ್ವಲ್ಪವಾದರೂ ಕ್ಷೇತ್ರದ ಮೇಲೆ ಭಕ್ತಿ ಇದ್ದರೆ ವೈಯಕ್ತಿಕ ಪ್ರತಿಷ್ಠೆಯನ್ನು ಕ್ಷೇತ್ರದಿಂದ ಹೊರಗಿಟ್ಟು ಮುಂದುವರಿಯಲಿ. ಮುತ್ತಣ್ಣ ಶೆಟ್ಟಿ ಮತ್ತು ಕ್ಷೇತ್ರದ ತಂತ್ರಿ ಕೃಷ್ಣಶೆಟ್ಟಿ ಅವರ ನಡುವೆ ವೈಷಮ್ಯ ಇದ್ದರೆ ಅದನ್ನು ಕ್ಷೇತ್ರದೊಳಗೆ ಬರದಂತೆ ನೋಡಿಕೊಳ್ಳಬೇಕು ಎಂದು ವಿನಂತಿಸಿದರು. ಕ್ಷೇತ್ರದ ಆನುವಂಶಿಕ ಗುರಿಕಾರ ಮುತ್ತಣ್ಣ ಶೆಟ್ಟಿ ಮಾತನಾಡಿ, ತಾನು ಕೋಟೆಕಾರು ಕೆಳಗಿನ ಗುತ್ತಿನ ಒಂದನೇ ಗುರಿಕಾರನೆಂದು ನ್ಯಾಯಾಲಯವೇ ಆದೇಶವನ್ನು ನೀಡಿದೆ. ಕ್ಷೇತ್ರದ ಭಂಡಾರ ಮನೆಗೆ ಅದರದೇ ಆದ ಕಟ್ಟುಪಾಡಿದೆ. ಈ ಸಲ ಕೊರೋನಾ ಕಾರಣದಿಂದ ಕ್ಷೇತ್ರದಲ್ಲಿ ವಾರ್ಷಿಕ ಜಾತ್ರೋತ್ಸವ ನಡೆದಿಲ್ಲ. ಭಂಡಾರ ಮನೆಯು ಕ್ಷೇತ್ರದ ಸುಪರ್ದಿಗೆ ಬರದಿದ್ದರೂ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೃಷ್ಣಶೆಟ್ಟಿ ತಾಮಾರ್ ಭಂಡಾರ ಮನೆಗೆ ಬೀಗ ಜಡಿದಿದ್ದರು. ಈ ಬಗ್ಗೆ ನಾವು ಉಳ್ಳಾಲ ಠಾಣೆಗೆ ದೂರು ನೀಡಿದ್ದು ಪೊಲೀಸರ ಅನುಮತಿಯಿಂದ ಭಂಡಾರ ಮನೆಗೆ ನಾವು ಕೂಡ ಬೀಗ ಹಾಕಿದ್ದೆವು. ಕಳೆದ ಮೇ 22ರಂದು ಭಂಡಾರ ಮನೆಯ ಬೀಗ ಒಡೆದು ನಾವು ವಾಡಿಕೆಯಂತೆ ಗಣಹೋಮ ನೆರವೇರಿಸಿದ್ದೇವೆ ಎಂದರು. ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷ ರಾಜಶ್ರೀ ಕೋಟೆಕಾರು ಮಾತನಾಡಿ, ಕೃಷ್ಣಶೆಟ್ಟಿ ತಾಮಾರ್ ಅವರನ್ನು ಕ್ಷೇತ್ರದ ಅಧ್ಯಕ್ಷ ಮಾಡಿದ್ದು ಕ್ಷೇತ್ರದ ಬಗ್ಗೆ ಜನರು ಕೇವಲವಾಗಿ ಮಾತಾಡುವಂತೆ ಆಗಿದೆ. ಧಾರ್ಮಿಕ ದತ್ತಿಲಾಖೆಯಲ್ಲಿ ಹೇಳಿರುವ ಕಾನೂನು ಸರಿಯಿಲ್ಲ. ತುಳುನಾಡಿನ ದೈವಸ್ಥಾನಗಳ ಕಟ್ಟುಪಾಡೆ ಬೇರೆ, ದೇವಸ್ಥಾನಗಳ ಕಟ್ಟುಪಾಡೆ ಬೇರೆ. ಆದರೆ ದತ್ತಿ ಇಲಾಖೆಯ ಕಾನೂನಿನಲ್ಲಿ ದೇವಸ್ಥಾನಗಳಿಗೆ ಒಂದೇ ಕಾನೂನು ಹೇರಲಾಗಿದೆ. 2 ವರ್ಷ ಇಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸ್ಥಾನದಲ್ಲಿರುವಾಗ ದತ್ತಿ ಇಲಾಖೆಯ ಅಧಿಕಾರಿಗಳಾದ ಸೀತಾರಾಮ ನಾಗರಾಜ ಎಂಬುವರು ಇಲ್ಲಿ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಆದರೆ ಈಗಿನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೃಷ್ಣಶೆಟ್ಟಿ ಅವರು ವೈಯಕ್ತಿಕ ಪ್ರತಿಷ್ಠೆಗಾಗಿ ಕೊಂಡಾನದಂತಹ ಕಾರ್ಣಿಕ ಕ್ಷೇತ್ರದ ಹೆಸರನ್ನು ಹರಾಜಿಗಿಟ್ಟಿರುವುದು ಬೇಸರದ ಸಂಗತಿ ಎಂದಿದ್ದಾರೆ. ಕ್ಷೇತ್ರದ ಉಚ್ಚಿಲ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳೇ ಪ್ರಧಾನರು. ಅವರ ಮಾರ್ಗದರ್ಶನದಂತೆ ಎಲ್ಲ ಕಾರ್ಯಕ್ರಮ ನಡೆಯುವುದು. ಕಳೆದ ಮೇ 18ರಂದು ಕೃಷ್ಣಶೆಟ್ಟಿ ಏಕಾಏಕಿ ಬಂದು ಭಂಡಾರ ಮನೆಗೆ ಬೀಗ ಹಾಕಿ ಅನಗತ್ಯ ಗೊಂದಲ ಸೃಷ್ಟಿಸಿದ್ದಾರೆ. ಅವರು ಮಾಡುವ ಅಭಿವೃದ್ಧಿ ಕಾರ್ಯಕ್ಕೆ ಯಾರೂ ವಿರೋಧ ವ್ಯಕ್ತಪಡಿಸಿಲ್ಲ. ಮುಂದಿನ ದಿನದಲ್ಲಾದರೂ ಗ್ರಾಮಸ್ಥರು, ಪ್ರಮುಖರು, ಕ್ಷೇತ್ರಕ್ಕೆ ಸಂಬಂಧಪಟ್ಟ ಚಾಕರಿ ವರ್ಗ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯಬೇಕು. ಏಕವ್ಯಕ್ತಿ ನಿರ್ಧಾರದಿಂದ ಕ್ಷೇತ್ರದ ಕಾರ್ಯಗಳು ಯಾವತ್ತೂ ಸುಸೂತ್ರವಾಗಿ ನಡೆಯದು ಎಂಬುದನ್ನು ಅವರು ಎಂಬುದಾಗಿ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷ ರಾಜಶ್ರೀ ಹಾಗೂ ಕೃಷ್ಣಶೆಟ್ಟಿ ಕೆಳಗಿನ ಕೋಟೆಕಾರು ಗುತ್ತು ಪ್ರಮುಖರಾದ ಧೀರಾಜ್ ಕೊಂಡಾನ, ರವೀಂದ್ರ ಶೆಟ್ಟಿ ಭಂಡಾರ ಮನೆ ಗುರಿಕಾರರು ಹಾಗೂ ಚಾಕರಿ ವರ್ಗದವರು ಇನ್ನಿತರರು ಉಪಸ್ಥಿತರಿದ್ದರು. ಇಂದು 1951ನೇ ಇಸೆಯಡು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದೆ ನಾವು. ಇದಕ್ಕೆ 2 ಭಂಡಾರದ ಕೊಟ್ಟೆ ಉಂಡು. ಒಂಜಿ ವೈದ್ಯನಾಥ ಭಂಡಾರದ ಕೊಟ್ಟ್ಯ, ಒಂಜಿ ಪಿಲಿಚಾಮಂಡಿ ಭಂಡಾರದ ಕೊಟ್ಟ್ಯ. ವೈದ್ಯನಾಥ ಭಂಡಾರದ ಕೊಟ್ಟಿ ಪೂಜಾರ್ಲೆನ ಸ್ವಾಧೀನ ಅಕ್ಲ ನೆಟ್ಟುಂಡು. ಪಿಲಿಚಾಮಂಡಿ ಭಂಡಾರದ ಕೊಟ್ಟ್ಯ ಹರೀಶ್ ಭತ್ ರವೀಂದ್ರ ಶೆಟ್ಟಿ ಭಂಡಾರದಲ್ಲಿ ಅಕ್ಲ ಇಂದುಂಡು. ಮೂಳು ನೆಕ್ಕೆ ಆಯ್ನ ಸಂಪ್ರದಾಯ ಉಂಟು. ನೆಕ್ಕೆ ಒಂಜಿ 14 ಜಾಗೆ ಲಿಪ್ಪು ಜಾಗದಕ್ಕೆ ಉಳ್ಳೇರು. ಅವು ಅಕ್ಲು ಗುತ್ತು ಜಾಗೆ ಲಿಪ್ಪು ಜಾಗದಕ್ಕೆ ಪೂರ ಸೇರಿದು ಉಳ್ಳೇರು. ಆಂಡ ಅಕ್ಲು ಅನುವಂಶಿಕ ಮನೆತನದಾಗಲಿ ದಾಲಾಯ್ತು ಬೇತೆ ಕೇಳಿದ ದಾಲಾಯ್ತು ಅಕ್ಲು ಎಂಕ್ಲು ಈ ಗುತ್ತು ಜಾಗೆ ಗುರಿಕಾರನ ಅಕ್ಲು ಈ ವರ್ಷ ಪ್ರಂತಿ ಪ್ರಸಿ ಜಾತ್ ಬಂಡ ಕೋರಿಗುಂಟ ಮಾಡ್ಪವಣಿ ಜಾತ್ರ ಮಣ್ಪವಣಿ ಆ ರೀತಿ ಮಣ್ಪಣಿ ಮತ್ತು ಅವು ಎಂಕ್ಲಿ ಗುತ್ತು ಜಾಗದಕ್ಕೆ ಎಂಕ್ಲಿ ಈ ಸಂಬಂಧ ಮಣ್ಣ ಮನೆತನದಾಗಲಿ ಮತ್ತು ಗೊತ್ತು ಬುಕ್ಕ ಈ ಭಂಡಾರದ ಕೊಟ್ಟಾಗಲಿ ಕಾಂಡೆ ಮಂಗಳವಾರ ಬುಕ್ಕ ಪ್ರತಿ ಮಂಗಳವಾರ ಸಂಕ್ರಮಣ ಬುಕ್ಕ ಈ ಅರ್ಚಕರು ಬರ್ತದೆ ಐ ಕರ್ತೊಂದುಳ್ಳೇರು ಪೂ ನೀರ್ದಿದ್ದು ಕರ್ತೊಂದುಳ್ಳೇರು ಭಂಡಾರದ ಇರ್ಲಕ್ಕಲ್ಲ ಗ್ರಾಮದಕ್ಕೆಲ್ಲ ಸೇರದು ಅಂದ ಐಕು ಮುರಳಿಂಕ್ಲಿಗೆ ಜಾತ್ರೆ ಆನಾಗ ಜಾತ್ರೆದ ಈ ಕಾಲೋಡು ಜಾತ್ರೆ ಆಯ್ಜಿ ಈ ವರ್ಷೋಡು ಕೊರೋನಾದ ಹಿಡಿದು ಜಾತ್ರೆ ಆಯ್ಜಿ ಆ ಪ್ರಕಾರ ಒಂದು 21 ತಾರೀಕು ದಾನೆ ಎಲ್ಲ ಒಂದು ಎಲ್ಲೇ ಒಂದು ಘನವಾದಿದ್ದು ಕಾರ್ಯಕ್ರಮ ಒಂದು ಮನಪರಿಯತ್ತದೆ ಎಂಗ್ಳ ಗ್ರಾಮದ 22 ತಾರೀಕು ದಾನೆ ಒಂದು ಕಾರ್ಯಕ್ರಮ ಮನಪರಿಯತ್ತದೆ ಆ ಕಾರ್ಯಕ್ರಮ ಮನಪರೆ ಐದು 18 ತಾರೀಕು ದಾನೆ ಮಂಗಳವಾರ ದಾನೆ ಎಂಕ್ಳ ಅರ್ಚಕರೆಡ ಆರು ಅಧ್ಯಕ್ಷರು ಇಷ್ಟ ತಾಮಾರ್
ಆಯ್ತ ಬೀಗ ಬರ್ದು ತರ್ಕೊಳ್ ಬತ್ತಂದು ಹೋಯ್ರಾರು ಅಂಜಾದ ಎಂಕ್ಲಿಗೆ ದಾಳ ಮನ ಪೆರ ಆಗಿ ಒಂದು ಪೂಜೆ ಆಗಲಿ ಮತ್ತೆ ಅವರ ಮಾತು ಕೇಳಿದ್ರೆ ನಮಗೆ ಚಪ್ಪಲಲ್ಲಿ ಹೊಡೆದಂಗೆ ಆಯ್ತು. ಅವರು ಹೇಳ್ತಾರೆ ನಿಮಗೆ, ಅವರು ಹೇಳಿದ ಒಂದೇ ಮಾತು, ಅಲ್ಲಿ ಯಾರಿಗೆ ಅಧಿಕಾರ? ನನಗೆ ಅಲ್ಲ, ನಾನು ತಂತ್ರಿ ಕ್ಷೇತ್ರದ್ದು, ನಾಳೆ ಪೂಜೆಗೆ ನಾನು ಬರ್ತೇನೆ. ನಾವು ಏನು ಆನ್ಸರ್ ಕೊಡುವವರಿಗೆ? ಅಧಿಕಾರ ಇರೋದು ಅವ್ರವ್ರು ಬರಲಿಕ್ಕೆ ಬೇಡ ಅಂತ ಆಗ್ತದ? ಅಲ್ಲಿ ಗೊಂದಲ ಆಯಿತು. ಅವ್ರು ಹೇಳಿದ್ರು ಕಾರಂತರಿಗೆ ನಾನು ಕೊಡೋದಿಲ್ಲ, ನಾನು ಬರ್ತೇನೆ ನನಗೆ ಹೇಳ್ತಾರೆ. ನಿಮಗೇನು ಬೇಕು? ತೊಂದರೆ ಇಲ್ಲ ನಮಗೆ, ನಾನು ಬಂದರೆ ನಿಮಗೆ ತೊಂದರೆ ಉಂಟಾ? ನಾವು ಊರವರು ಹೋಗಿ ನಮಗೆ ಮುಖಲ್ಲದಂತಾಗಿದೆ. ಅವರು ಬರಲಿಕ್ಕೆ ರೆಡಿ ಇದ್ದಾರೆ. ಇವರಿಗೆ ಈ ಕಡೆ ಫೋನ್ ಮಾಡಿದರೆ, ಅವ್ರು ಯಾರೋ ಮೆಂಬರ್ ಫೋನ್ ಮಾಡಿದರು, ನಿಕ್ಕಲಿಗೆ ಅಡೆ ಬೇರೆಯವ್ರು ಬಂತೀನಿ. ಅಲ್ಲಿಗೆ ನಾವು ಆ ರಾತ್ರಿಗೆ ವಿಚಾರ ಬಿಟ್ಟುಬಿಡ್ತು. ನಾವು ಮುತ್ತಣ್ಣವ್ರಿಗೆ ಹೇಳಿದ್ವಿ, ಊರವ್ರಿಗೆ ಹೇಳಿದ್ವಿ, ನಾನು ಅವ್ನು ಸದ್ಯಕ್ಕೆ ಆಪನ ಹತ್ತು ಮಾರೆ ಎಲ್ಲ ನಿಕ್ಕಲು ಹೆಂಚ ಬಡ ಮುತ್ತಣ್ಣ ನಿಕ್ಕಲು ವ್ಯವಸ್ಥೆ ತಂದೆಗೆ ಮಲ್ತೊನ್ಲೆ ಇದ್ದಿನ ಕೈ ಮುಗಿದು ಬುಡ್ಕ ಅಂತೇಳಿ ವ್ಯವಸ್ಥೆ ಉದಾಯಿತು. ಅದರ ನಚ್ಚನೆ ಮುಂದುವರೆದ ಭಾಗ ಇವರು ಮುಂದುವರೆದುಕೊಂಡು ಹೋದ್ರು. ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದ್ರು, ಪೂಜೆ ಮಾಡಿದ್ರು, ಎಲ್ಲ ಆಯಿತು. ನಾನು ಅದೇ ಹೇಳಿದೆ, ವೈಯಕ್ತಿಕ ವಿಚಾರಗಳನ್ನು ಬಿಟ್ಟು ಬರಬೇಕು ನಾವು. ನಿಮ್ಮ ಹತ್ರ ಎಷ್ಟೋ ಇರ್ಬೋದು, ನನ್ನ ಹತ್ರನೂ ಇರ್ಬೋದು, ಆದರೆ ಕ್ಷೇತ್ರದ ಒಂದು ವಿಚಾರಕ್ಕೆ ಬಂದಾಗ, ಒಂದು ಸಾಮಾಜಿಕ ವಿಚಾರಗಳಿಗೆ ಬಂದಾಗ ನಾವು ಒಂದಾಗಿ ಹೋಗಲೇಬೇಕು. ಇದು ನಾನು ರಿಕ್ವೆಸ್ಟ್ ಮಾಡಿದೆ. ನಾವೀಗ ಅವರು ಬೇಡ ಅಂತ ಹೇಳೋದಿಲ್ಲ, ಈಗ ಇವರು ಬೇಡ ಅಂತ ಹೇಳಿದ್ರು, ನಾವು ಬೇಡ ಅಂತ ಹೇಳೋದಿಲ್ಲ. ನಮಗೆ ಆಗ್ತದೆ ಎಲ್ಲ ಒಗ್ಗಟ್ಟು. ಈಗ ಅವರನ್ನು ಹೊರಗಡೆ ಇಟ್ಟು ಮತ್ತೆ ಅವರು ದೂರ ನಿಂತು ಮತ್ತೆ ಇನ್ನೊಂದು ತಂಡ ಆಗೋದು ಬೇಡ. ಎಲ್ಲ ಒಂದೇ ಟೀಮಾಗಿ ಹೋಗುವ, ಇದು ನಮ್ಮ ರಿಕ್ವೆಸ್ಟ್. ನಾವು ಮಧ್ಯಮದವರೆಗೂ ಹೇಳೋದು ಅದೇ, ಇದನ್ನು ನೀವು ಮಾಡಿ, ಎಲ್ಲರೂ ಒಂದಾಗಿ ಹೋಗಂತ. ನಿಮ್ಮ ನಾವು ನಂಬಿದರೆ ಎಲ್ಲ ಉಂಟು, ಇಲ್ಲದ್ರೆ ಏನೂ ಇಲ್ಲ. ಇಲ್ಲಿ ನಮ್ಮ ಹಿರಿಯರು ಏನೋ ಒಂದು ಕಂಠನ್ನ ಸಂಪ್ರದಾಯವನ್ನು ಮಾಡಿಕೊಂಡು ಬಂದಿದ್ದಾರೆ. ಆ ಕಾಲಕ್ಕೆ ಏನು ಸಂಪ್ರದಾಯ ಇದೆಯೋ ಅದನ್ನು ಪ್ರತಿಯೊಂದು ಮನೆಯವರು, ಅದಕ್ಕೆ ಸಂಬಂಧಪಟ್ಟವರು ಅದನ್ನು ಮುಂದುವರಿಸಿಕೊಂಡು ಹೋಗುವುದಂತೂ ನಮ್ಮನ್ನು ಕಟ್ಟದು. ಅದನ್ನು ನಿಮ್ಮ ಹತ್ರ ನಾವು ನಿಮ್ಮ ದಾಖಲೆ ಉಂಟಾ ಅದು ಅಂತ ಕೇಳಿದರೆ ಅದಕ್ಕೆ